ನಮಸ್ತೆ ವೀಕ್ಷಕರೆ. ಭಾರತ ಹಾಗೂ ಸೌತ್ ಆಫ್ರಿಕಾ ನಡುವಣ ಎರಡನೇ ಟಿ ಟ್ವೆಂಟಿ ಪಂದ್ಯಕ್ಕೂ ಮುನ್ನ ಪ್ರಮುಖ ಆಟಗಾರ ಕ್ವಿಂಟನ್ ಡಿಕಾಕ್ ಗಾಯಗೊಂಡಿದ್ದರು. ಹೀಗಾಗಿ ಪ್ಲೇಯಿಂಗ್ ಇಲೆವೆನ್ ನಿಂದ ಡಿಕಾಕ್ ಹೊರಗುಳಿದಿದ್ದರು. ಅವರ ಸ್ಥಾನದಲ್ಲಿ ಕಣಕ್ಕಿಳಿದ ಆಟಗಾರನೆಂದರೆ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಹೆನ್ರಿಕ್ ಕ್ಲಾಸೆನ್. ಸೌತ್ ಆಫ್ರಿಕಾ ತಂಡದ ಪ್ಲೇಯಿಂಗ್ ಇಲೆವೆನ್ ನಲ್ಲಿ ಡಿಕಾಕ್ ಕಾಣಿಸಿಕೊಳ್ಳದಿದ್ದಾಗ ಟೀಮ್ ಇಂಡಿಯಾದ ಕ್ರಿಕೆಟ್ ಪ್ರೇಮಿಗಳು ನಿಟ್ಟುಸಿರು ಬಿಟ್ಟಿದ್ದರು. ಆದರೆ ಕ್ಲಾಸೆನ್ ತಾನೆಂಥ ಕ್ಲಾಸ್ ಆಟಗಾರ ಎಂಬುದನ್ನು ಭರ್ಜರಿ ಬ್ಯಾಟಿಂಗ್ ಮೂಲಕ ನಿರೂಪಿಸಿದರು. ಕೇವಲ 46 ಎಸೆತಗಳಲ್ಲಿ 5 ಸಿಕ್ಸ್ ಹಾಗೂ 7 ಫೋರ್ನೊಂದಿಗೆ 81 ರನ್ ಬಾರಿಸಿ ಮಿಂಚಿದ್ದರು. ಇದರ ಬೆನ್ನಲ್ಲೇ ಯಾರು ಈ ಕ್ಲಾಸೆನ್ ಎಂಬ ಪ್ರಶ್ನೆಯೊಂದು ಹುಟ್ಟಿಕೊಂಡಿದೆ. ಅಷ್ಟಕ್ಕೂ ಯಾರು ಈ ಕ್ಲಾಸೆನ್ ಎಂದು ನೋಡುವುದಾದರೆ ಯುವ ಆಟಗಾರನಂತೂ ಅಲ್ಲ, ಏಕೆಂದರೆ ಅವರ ವಯಸ್ಸು 30 ವರ್ಷ. ಆದರೆ ಸೌತ್ ಆಫ್ರಿಕಾ ಪರ ಅವರು ಕೆಲವೇ ಕೆಲವು ಪಂದ್ಯಗಳನ್ನು ಮಾತ್ರ ಆಡಿದ್ದಾರೆ. ಇದಕ್ಕೆ ಒಂದು ಕಾರಣ ಗಾಯದ ಸಮಸ್ಯೆ. ಹಲವು ಬಾರಿ ಗಾಯಗೊಂಡ ಪರಿಣಾಮ ಕ್ಲಾಸೆನ್ ತಂಡದಲ್ಲಿದ್ದಕ್ಕಿಂತ ಹೊರಗಿದ್ದೇ ಹೆಚ್ಚು. ಇನ್ನು ವಿಕೆಟ್ ಕೀಪರ್ ಆಗಿ ಕ್ವಿಂಟನ್ ಡಿಕಾಕ್ ಇದ್ದ ಕಾರಣ ಪ್ಲೇಯಿಂಗ್ ಇಲೆವೆನ್ ನಲ್ಲಿ ಚಾನ್ಸ್ ಸಿಕ್ಕಿರಲಿಲ್ಲ. ಆದರೆ ಟೀಮ್ ಇಂಡಿಯಾ ವಿರುದ್ಧ ಸಿಕ್ಕ ಅವಕಾಶವನ್ನು ಹೆನ್ರಿಕ್ ಕ್ಲಾಸೆನ್ ಸಂಪೂರ್ಣವಾಗಿ ಬಳಸಿಕೊಂಡಿದ್ದಾರೆ. ವಿಶೇಷ ಎಂದರೆ ಹೆನ್ರಿಕ್ ಕ್ಲಾಸೆನ್ ತಮ್ಮ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕೆರಿಯರ್ ಆರಂಭಿಸಿದ್ದು ಟೀಮ್ ಇಂಡಿಯಾ ವಿರುದ್ಧ, ಹಾಗೆ ಮೊದಲ ಅರ್ಧಶತಕ ಬಾರಿಸಿದ್ದು ಕೂಡ ಟೀಮ್ ಇಂಡಿಯಾ ವಿರುದ್ಧವೇ. ಆ ಪಂದ್ಯದಲ್ಲಿ 30 ಎಸೆತಗಳಲ್ಲಿ 69 ರನ್ ಬಾರಿಸಿ ಅಬ್ಬರಿಸಿದ್ದರು. ಅಲ್ಲದೆ ಚಹಲ್ ಅವರ 12 ಎಸೆತಗಳಲ್ಲಿ 41 ರನ್ ಬಾರಿಸಿ ಅಬ್ಬರಿಸಿದ್ದರು. ಈ ಅಬ್ಬರದಿಂದಾಗಿ ಕ್ಲಾಸೆನ್ ಐಪಿಎಲ್ ಗೂ ಎಂಟ್ರಿ ಕೊಟ್ಟಿದ್ದರು. ಹೌದು, ಐಪಿಎಲ್ ನಲ್ಲಿ ಕ್ಲಾಸೆನ್ ಎರಡು ತಂಡಗಳ ಭಾಗವಾಗಿದ್ದಾರೆ. ಅದರಲ್ಲೂ ಆರ್ಸಿಬಿ ಪರ ಕೂಡ ಬ್ಯಾಟ್ ಬೀಸಿದ್ದರು ಎಂಬುದು ವಿಶೇಷ. 2018 ಐಪಿಎಲ್ ನಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡದಲ್ಲಿ ಕಾಣಿಸಿಕೊಂಡಿದ್ದ ಕ್ಲಾಸೆನ್ 4 ಪಂದ್ಯವಾಡಿದ್ದರು. ಆದರೆ ಈ ವೇಳೆ ಕಲೆ ಹಾಕಿದ್ದು ಕೇವಲ 57 ರನ್ ಮಾತ್ರ. ಮರು ವರ್ಷ ರಾಜಸ್ಥಾನ್ ರಾಯಲ್ಸ್ ತಂಡ ಸೌತ್ ಆಫ್ರಿಕಾ ಆಟಗಾರನನ್ನು ರಿಲೀಸ್ ಮಾಡಿತು. ಅದರಂತೆ 2019 ಹರಾಜಿನಲ್ಲಿ ಆರ್ಸಿಬಿ ತಂಡವು ಕ್ಲಾಸೆನ್ ಅವರನ್ನು ಖರೀದಿಸುವ ಮೂಲಕ ಗಮನ ಸೆಳೆಯಿತು. ಅಲ್ಲದೆ ಆರ್ಸಿಬಿ ಪರ 3 ಪಂದ್ಯವಾಡಿದ್ದರೂ ಒಂದೇ ಒಂದು ಉತ್ತಮ ಇನಿಂಗ್ಸ್ ಆಡಿರಲಿಲ್ಲ. ಸಿಕ್ಕ ಅವಕಾಶದಲ್ಲಿ ಕಲೆ ಹಾಕಿದ್ದು ಕೇವಲ 6 ರನ್ ಮಾತ್ರ. ಹೀಗಾಗಿ ಆರ್ಸಿಬಿ ತಂಡ ಕೂಡ ಮರು ವರ್ಷವೇ ಕ್ಲಾಸೆನ್ ಅವರನ್ನು ಕೈಬಿಟ್ಟಿತು. ಅಲ್ಲಿಗೆ ಹೆನ್ರಿಕ್ ಕ್ಲಾಸೆನ್ ಅವರ ಐಪಿಎಲ್ ಕೆರಿಯರ್ ಕೂಡ ಅಂತ್ಯವಾಗಿದೆ. ಇದೀಗ ಟೀಮ್ ಇಂಡಿಯಾ ವಿರುದ್ಧ ಅಬ್ಬರಿಸುವ ಮೂಲಕ ಕ್ಲಾಸೆನ್ ಕಮ್ಬ್ಯಾಕ್ ಮಾಡುವ ಸೂಚನೆ ನೀಡಿದ್ದಾರೆ. ಅಲ್ಲದೆ ಟೀಮ್ ಇಂಡಿಯಾ ಸರಣಿಯಲ್ಲಿ ಮಿಂಚಿದರೆ ಮತ್ತೆ ಐಪಿಎಲ್ ನಲ್ಲಿ ಕಾಣಿಸಿಕೊಳ್ಳಬಹುದು. ನಿಮ್ಮ ಪ್ರಕಾರ ಕ್ಲಾಸೆನ್ ಅವರನ್ನು ಮುಂದಿನ ಸೀಸನ್ ಐಪಿಎಲ್ ಗಾಗಿ ಯಾವ ತಂಡ ಖರೀದಿಸಬಹುದು ಎಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಕ್ರಿಕೆಟ್ ಕುರಿತಾದ ನಿಖರ ಮಾಹಿತಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಧನ್ಯವಾದಗಳು.